ಜನರು ನಂಬಿಕೆ ಇದಕ್ಕೂ ವಿರೋಧ ವ್ಯಕ್ತ ಆಗ್ಬೋದ ಅಂತ. ಈಗ ಎರಡು ವರ್ಷದ ಒಂದು ಹೋರಾಟ ಇದೆ ಇದ್ರ ಹಿಂದೆ, ಅಂದ್ರೆ ರಾಜಕಾರಣದಲ್ಲಿ ಚುನಾವಣೆ ಬಂದಾಗ ಬೇರೆ ಬೇರೆ ಇಶ್ಯೂಸ್ ಬಂದಾಗ ವಿರೋಧ ಮಾಡೋದು ಸಹಜ. ಒಂದು ಅಭಿವೃದ್ಧಿಯ ಕೆಲಸ, ಒಂದು ಜನಕ್ಕೆ ಉಪಯೋಗ ಆಗುವಂಥ ಕೆಲಸದಲ್ಲೂ ನೀವು ಅಡೆತಡೆಗಳು ಮಾಡಿದ್ರೆ ಅದನ್ನು ಒಪ್ಪೋಕೆ ಸಾಧ್ಯ ಇಲ್ಲ, ಅದು ತಪ್ಪು ಅಂತ ನನ್ನ ಭಾವನೆ. ಈ ರೀತಿ ಮಾಡಿಕೊಂಡು ಹೋದರೆ ನಾವು ಯಾವ ಕೆಲಸವೂ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದಕ್ಕೂ ನೀವು ಅಲ್ಲಿ ಅಡಚಣೆಯನ್ನು ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ಸ್ನ ಮಾಡ್ತಾ ಇದ್ದರೆ ಜನಕ್ಕೆ ನಮ್ಮ ಕೆಲಸಗಳು ತಲುಪಿಸೋದು ಹೇಗೆ? ಅಲ್ಲ, ವ್ಯಾಪ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಸಂಸ್ಥೆಗಳು ಅಂತ. ಈಗ ರಾಜ್ಯ ಸರ್ಕಾರ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಉದ್ಘಾಟನೆ ಅಲ್ಲ, ಈ ಫಂಡ್ನ ತರಿಸಿದ್ದೆ ನಾನು, ಹೋಗಿ ಮಾತಾಡಿದ್ದೆ ನಾನು. ಈಶ್ವರಪ್ಪನವರು ನನ್ನ ಪತ್ರದ ಮೇಲೆ ಸಹಿ ಹಾಕಿ ಇದನ್ನು ಮಂಜೂರಾತಿ ಮಾಡಿರೋದು. ಕಾಯ್ಬೇಡಿ ಅಂತ ನಾನು ಹೇಳ್ತೀನಿ, ಕೆಲಸ ಶುರು ಆಗ್ಲಿ, ನಾನು ಬಂದಾಗ ಬರ್ತೀನಿ ಅಂತ ಹೇಳ್ತೀನಿ. ಬಟ್ ಅವರ ಒಂದು ಆಸೆನೂ ಇರುತ್ತಲ್ಲ, ಅವ್ರಿಗೆ ಗೊತ್ತಿದೆ ಈ ಕೆಲಸವನ್ನ ಯಾರು, ಈ ಊರಿಗೆ ಈ ಒಂದು ಅಭಿವೃದ್ಧಿ ಫಂಡ್ಸ್ ನ ಯಾರು ತಂದಿದ್ದು ಅನ್ನೋದು ಈ ಊರಿನ ಜನಕ್ಕೆ ಗೊತ್ತಿದೆ. ಇದೇ ಕೆಲಸಕ್ಕೆ ಅಂದರೆ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅಂತ ಶಾಸಕರು ಬಂದು ಬುದ್ಧಿ ಪೂಜೆ ಮಾಡಿದ್ರೆ ಇಲ್ಲಿ ಅಂತ ಅವ್ರು ಮಾಡ್ತಾನೆ ಇದ್ದಾರೆ, ನಾವೇನು ಮಾಡೋಕ್ಕಾಗುತ್ತೆ? ಅವರು ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ, ಅಂದರೆ ಅಫೀಷಿಯಲ್ಸ್ ಇದ್ದಾನೆ ಯಾರು ಇದ್ದಾನೆ ಅನಧಿ ಅವ್ರು ಮಾಡಿಕೊಂಡು ಅಲ್ಲಿ ಇನ್ನೇನು ಮಾಡ್ತಾರೆ ಮೇಡಮ್? ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.